बेले इळिके नडुवेयू जनरिगे पेट्रोल शॉक इंदु बंक मालिकरु प्रोटेस्ट गे मुंदागिद्दारे नो पर्चेस होराट शुरु माडिद्दारे मालिकरु राज्यद हलवेडे पेट्रोल डीजल अभाव इदे पेट्रोल डीजल बेले इळिसिद्रिंद नष्ट आग्ता इदे अंत मालिकरु प्रोटेस्ट गे मुंदागिद्दारे बेले इळिके नडुवेयू जनरिगे पेट्रोल शॉक कोट्ता इदे इंदु बंक मालिकरु प्रोटेस्ट गे मुंदागिद्दारे नो पर्चेस होराटवन्न शुरु माडिद्दारे मालिकरु राज्यद हलवेडे पेट्रोल डीजल अभाव उंटागिदे पेट्रोल डीजल बेले इळिसिद्रिंद नष्ट उंटाग्ता इदे नष्ट भरिसिकोडुवंते सरकारक्के आग्रह माडिद्दारे कंपनिगळिंद पेट्रोल डीजल खरीदिसदे प्रोटेस्ट गे मुंदागिद्दारे बंक मालिकरु पेट्रोल डीजल कंपनी विरुद्ध प्रतिभटने राज्य पेट्रोल बंक मालिक संघ प्रोटेस्ट नडसुवंतदु बंक स्टाक खाली आदरे जनरिगे सिगल्ल हेच्चुवरी हण नीडी पेट्रोल खरीदी माडिद्दीवि सरकार बेले कडिमे माडिद्रिंद नष्ट अनुभविस्ता इद्देवे इदरिंद आगिरुवंत नष्टद हण वापस नीडुवंते आग्रह माडिद्दारे हावेरी हुब्बळ्ळी सेरि हलवेडे बंक मुंदे क्यू निल्ललागिदे ಅಂದ್ರೆ ಸಾಕಷ್ಟು ಕಡೆಗಳಲ್ಲಿ ಪೆಟ್ರೋಲ್ ಅಭಾವ ಉಂಟಾಗಿದೆ ಇನ್ನು ಕೆಲ ಭಾಗದಲ್ಲಿ ಈಗ ಸಡನ್ ಆಗಿ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಆಗಿರುವಂತಹ ಕಾರಣಕ್ಕಾಗಿ ಪೆಟ್ರೋಲ್ ಮಾಲೀಕರಿಗೆ ನಷ್ಟ ಉಂಟಾಗ್ತಾ ಇದೆ ಈಗಾಗಲೇ ಖರೀದಿ ಮಾಡಾಗಿತ್ತು ಅಂತಹ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗಿದ್ರಿಂದ ನಮಗೆ ನಷ್ಟ ಆಗ್ತಾ ಇದೆ ಹೀಗಾಗಿ ಇದನ್ನು ಭರಿಸಿಕೊಳ್ಳಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂಕ ಮಾಲೀಕರು ಹೋರಾಟಕ್ಕೆ ಮುಂದಾಗಿರುವಂತದ್ದು ರಾಜ್ಯದ ಹಲವೆಡೆ ಪೆಟ್ರೋಲ್ ಹಾಗೆ ಡೀಸೆಲ್ ಅಭಾವ ಉಂಟಾಗಿದೆ ಹೀಗಾಗಿ ಒಂದ ಕಡೆ ಬೆಲೆ ಇಳಿಸಿದ್ರಿಂದ ಕೂಡ ನಷ್ಟ ಉಂಟಾಗ್ತಾ ಇದೆ ಹೀಗಾಗಿ ನಷ್ಟ ಭರಿಸಿಕೊಳ್ಳಬೇಕು ಅನ್ನುವಂತ ಆಗ್ರಹವನ್ನ ವ್ಯಕ್ತಪಡಿಸಿ ಈಗ ಪೆಟ್ರೋಲ್ ಡೀಸೆಲ್ ಖರೀದಿಸದೆ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂತದ್ದು ರಾಜ್ಯ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ ಪ್ರೊಟೆಸ್ಟ್ ಗೆ ಮುಂದಾಗಿದೆ ಬಂಕಗಳಲ್ಲಿ ಸ್ಟಾಕ್ ಖಾಲಿ ಆದ್ರೆ ಜನರಿಗೆ ಸಿಗಲ್ಲ ಹೆಚ್ಚುವರಿ ಹಣ ನೀಡಿ ಪೆಟ್ರೋಲ್ ಖರೀದಿ ಮಾಡಿದ್ದೀವಿ ಸರ್ಕಾರ ಬೆಲೆ ಕಡಿಮೆ ಮಾಡಿದ್ರಿಂದ ನಷ್ಟ ಅನುಭವಿಸ್ತಾ ಇದ್ದೀವಿ ಇದರಿಂದ ಆಗಿರುವಂತ ನಷ್ಟದ ಹಣವನ್ನ ವಾಪಸ್ ನೀಡಬೇಕು ಅನ್ನುವಂತ ಆಗ್ರಹವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೆ ಹಾವೇರಿ ಹುಬ್ಬಳ್ಳಿ ಸೇರಿ ಹಲವೆಡೆ ಬಂಕ್ ಮುಂದೆ ಜನ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವೊಂದು ಭಾಗದಲ್ಲಿ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಪೆಟ್ರೋಲ್ ಸಿಗದೆ ಜನ ಸಿಟಿಗಳತ್ತ ಬಂದು ಡೀಸೆಲ್ ಅನ್ನು ತಗೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದಂತದ್ದು ಈಗ ರಾಜ್ಯದೆಲ್ಲೆಡೆ ಅಂತದ್ದೇ ಪರಿಸ್ಥಿತಿ ಎದುರಿಸಬೇಕಾಗಿದೆ ಯಾಕೆಂದರೆ ರಾಜ್ಯದಾದ್ಯಂತ ಪೆಟ್ರೋಲ್ ಹಾಗೆ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ ಏನು ನಿರ್ಧಾರವನ್ನು ಮಾಡಿದೆ ಪ್ರೊಟೆಸ್ಟ್ ಅನ್ನು ನಡೆಸಬೇಕು ಅನ್ನುವಂತ ಕುರಿತು ಹೀಗಾಗಿ ಇವತ್ತು ಇನ್ನಷ್ಟು ತೊಂದರೆ ಆಗುವಂತ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಒಂದು ನೋ ಪರ್ಚೇಸ್ ಅಂತ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದೆ ಈ ಪರ್ಚೇಸ್ ನೋ ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಇದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು 9 ರೂಪಾಯಿ 8 ರೂಪಾಯಿ ಸರ್ಕಾರ ಕಡಿಮೆ ಮಾಡಿದೆ
ನಾವು ವಿ ವೆಲ್ಕಮ್ ಇಟ್ ಗ್ರಾಹಕರಿಗೆ ಬಹಳ ಒಳ್ಳೆಯದು ಮಾಡಿದ್ರು ಬಟ್ ಅಟ್ ದ ಸೇಮ್ ಟೈಮ್ ನಮ್ದು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ನಾವು ಏನು ಪೇ ಮಾಡಿದ್ದೀವಿ ಸರ್ಕಾರಕ್ಕೆ ಅದನ್ನು ನಮಗೆ ರಿಎಂಬರ್ಸ್ಮೆಂಟ್ ಮಾಡದೆ ರೇಟ್ ಕಡಿತ ಮಾಡಿದ್ರು ಅದರಿಂದ ನಾವು ಸರ್ಕಾರಕ್ಕೆ ನಮ್ಮ ವಿನ್ನಪ ಮಾಡಿದ್ದೀವಿ ನೋ ಪರ್ಚೇಸ್ ಅಂತ ಹಿಪೋಗಳಿಂದ ನಾವು ಪರ್ಚೇಸ್ ಮಾಡಲ್ಲ ಅಷ್ಟೇ ಬಟ್ ಗ್ರಾಹಕರಿಗೆ ಮಾತ್ರ ಎಲ್ಲ ಕಡೆನೂ ಎಲ್ಲ ಪೆಟ್ರೋಲ್ ಪಂಪಲ್ಲಿ ಸಫಿಷಿಯಂಟ್ ಸ್ಟಾಕ್ಸ್ ನಮ್ಮ ಹತ್ರ ಇದೆ ಯಾವ ಗ್ರಾಹಕರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಮೇಡಂ ಟೋಟಲ್ ಇಂಡಿಯಾ ವೈಸ್ ತಗೊಂಡಿದ್ರೆ ಇದು 1.5 ಸಾವಿರ ಕೋಟಿ ಲಾಸ್ ಆಗಿರುತ್ತೆ ಅದರಿಂದ ನಾವು ನಮ್ಮ ವಿನಂತಿ ಸರ್ಕಾರಕ್ಕಾಗಲಿ ನಮ್ಮ ಕಂಪನಿಗಳಿಗಾಗಲಿ ನೀವು ಏನು ಚಾರ್ಜ್ ಮಾಡಿದ್ರಾ ನಮ್ಮ ಹತ್ರ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅದು ನಮಗೆ ರಿಎಂಬರ್ಸ್ಮೆಂಟ್ ಮಾಡಿ ಅಂತ ನಮ್ಮ ವಿನಂತಿ